ಬಳ್ಳಾರಿ ಜೈಲಿನಿಂದ ನಟ ದರ್ಶನ್ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಬಂದಿದ್ದಾರೆ ಬೆನ್ನು ನೋವಿನ ಸಮಸ್ಯೆಗೆ ಸಮಸ್ಯೆಗೆ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಇದ್ದಾರೆ ಆದರೆ ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ಪು ಹಂಗೆ ಕಾಣಿಸ್ತಾ ಇಲ್ಲ ಈಗ ಮತ್ತೊಂದು ವಿಚಾರವನ್ನು ಇಟ್ಕೊಂಡು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬನ್ನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ ಗೃಹ ಇಲಾಖೆ ಮೇಲೆ ಕೊಲೆ ಆರೋಪಿ ಭವಿಷ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ತೀವ್ರ ಬೆನ್ನು ನೋವಿನಿಂದ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ದರ್ಶನ್ಗೆ ಮಧ್ಯಂತರ ಜಾಮೀನು ಪ್ರಶ್ನಿಸಿ ಕಾನೂನು ತಜ್ಞರ ಅಭಿಪ್ರಾಯದಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪೊಲೀಸರು ರೆಡಿಯಾಗಿದ್ದಾರೆ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದ್ದು ಗೃಹ ಇಲಾಖೆಗೆ ಮೇಲ್ಮನವಿ ಸಂಬಂಧಿಸಿದ ಕಡತ ಸಲ್ಲಿಸಲಾಗಿದೆ ಸರ್ಕಾರದಿಂದ ಅನುಮತಿ ಸಿಕ್ಕಿದ ಕೂಡಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಲಾಗಿದೆ ದರ್ಶನ್ ಬಿಜಿಎಸ್ಗೆ ಸೇರಿ ಆರು ದಿನಗಳು ವೈದ್ಯರ ಕೈ ಸೇರಿದ ಮೆಡಿಕಲ್ ರಿಪೋರ್ಟ್ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಆರು ದಿನಗಳು ಕಳೆದಿವೆ ಈಗಾಗಲೇ ಎಂಆರ್ಐ ಎಕ್ಸ್ರೇ ಸ್ಕ್ಯಾನಿಂಗ್ ರಿಪೋರ್ಟ್ ವೈದ್ಯರ ಕೈ ಸೇರಿದ್ದು ಸದ್ಯಕ್ಕೆ ನಟ ದರ್ಶನ್ಗೆ ಆಪರೇಷನ್ ಡೌಟ್ ಎನ್ನಲಾಗ್ತಾ ಇದೆ ದರ್ಶನ್ಗೆ ಬೆನ್ನು ನೋವು ಕಾಲು ನೋವು ಬಿಗಡಾಯಿಸ್ತಿರೋದ್ರಿಂದ ಸರ್ಜರಿ ಮಾಡುವ ಸಾಧ್ಯತೆ ಕಡಿಮೆ ಸಿನಿಮಾ ರಂಗದಲ್ಲಿ ಇರೋ ಕಾರಣ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸಮಸ್ಯೆ ಆಗೋ ಸಾಧ್ಯತೆ ಇದೆ ಹೀಗಾಗಿ ಮಾತ್ರೆ ಔಷಧಿ ಕೊಟ್ಟು ಗುಣಮುಖ ಮಾಡಬಹುದು ಆಗಲೂ ಕಡಿಮೆಯಾಗದಿದ್ದಲ್ಲಿ ಕುಟುಂಬಸ್ಥರ ಅಭಿಪ್ರಾಯ ಪಡೆದು ಕೊನೆಯ ಅಸ್ತ್ರವಾಗಿ ಶಸ್ತ್ರಚಿಕಿತ್ಸೆ ನಡೆಸಲು ಮುಂದಾಗಿದ್ದಾರೆ ಸರ್ಜರಿ ಮಾಡಲೇಬೇಕು ಎಂದಿರುವ ವೈದ್ಯರು ಆಪರೇಷನ್ ಮಾಡಿಸಲು ದರ್ಶನ್ ನಿರಾಕರಣೆ ನಟ ದರ್ಶನ್ಗೆ ತೀವ್ರ ಬೆನ್ನು ನೋವು ಕಾಡ್ತಿರೋ ಹಿನ್ನೆಲೆ ಆಪರೇಷನ್ ಮಾಡಿಸಲೇಬೇಕು ಈ ಹಿಂದೆ ಫ್ರಾಕ್ಚರ್ ಆಗಿರೋದು ಒಂದು ಸಮಸ್ಯೆ ಇದೆ ಹೀಗಾಗಿ ಸರ್ಜರಿ ಅಗತ್ಯವಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಎನ್ನಲಾಗಿದೆ ಆದ್ರೆ ವೈದ್ಯರ ಮನವಿಯನ್ನು ದರ್ಶನ್ ನಿರಾಕರಿಸಿದ್ದಾರಂತೆ ಆಪರೇಷನ್ ಅನ್ನ ಮಾಡಬೇಡಿ ಅಂತ ದಾಸ ಕೇಳಿಕೊಂಡಿದ್ದಾರೆ ಹೀಗಾಗಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ನೀಡಿ ಬೆನ್ನು ನೋವು ಗುಣಮುಖ ಮಾಡೋಕೆ ವೈದ್ಯರು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರೆ ಸಂಕಷ್ಟ ಫಿಕ್ಸ್ ಮಧ್ಯಂತರ ಜಾಮೀನು ಉಲ್ಲಂಘನೆ ಆರೋಪ ಇನ್ನು ತೀವ್ರತರವಾದ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ಆರು ವಾರಗಳ ಜಾಮೀನಿನ ಮೇಲೆ ಹೊರಬಂದಿರುವ ದರ್ಶನ್ ಈಗ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಪಡೆಯುತ್ತಿದ್ದಾರೆ ಇದು ಮಧ್ಯಂತರ ಜಾಮೀನು ಉಲ್ಲಂಘನೆ ಅನ್ನೋದು ಪೊಲೀಸರ ವಾದ ಇದನ್ನೇ ಮುಂದಿಟ್ಟುಕೊಂಡು ಕೋರ್ಟ್ ಮೊರೆ ಹೋದ್ರೆ ಜಾಮೀನನ್ನು ರದ್ದುಗೊಳಿಸಬಹುದು ಹೀಗಾದ್ರೆ ಮತ್ತೆ ದರ್ಶನ್ ಜೈಲು ಪಾಲಾಗಬೇಕಾಗಲಿದೆ ಒಟ್ನಲ್ಲಿ ಮಧ್ಯಂತರ ಜಾಮೀನಿನ ರಿಲೀಫ್ನಲ್ಲಿರುವ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಎದುರಾಗಿದೆ ಆಸ್ಪತ್ರೆಯಲ್ಲಿ ಬೆನ್ನು ನೋವಿನಿಂದ ನರಳಾಡುತ್ತಿರುವ ದರ್ಶನ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ